ಶ್ರೀ ಗುರು ಬಸವಲಿಂಗಾಯನ ಮಹ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತಕ ವೀಕ್ಷಕರುಗಳನ್ನು ಕೂಡ ಆಧಾರದಿಂದ ಸ್ವಾಗತಿಸ್ತಾ ಇದ್ದೀನಿ ಏನು ಇವತ್ತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ವಿಷಯ ಅಂತಂದರೆ ಧ್ಯಾನಗಳು ಇದು ನನ್ನ ಹೃದಯ ಮುಟ್ಟುವಂತಹ ವಿಷಯ ನಿಮಗೆಲ್ಲ ಗೊತ್ತಿದೆ ಒಬ್ಬ ಮನುಷ್ಯನ ದೇಹಕ್ಕೆ ಏನಾದರೂ ಬೇಕು ಅಂತಂದಾಗ ನ್ಯೂನ್ಯತೆ ಉಂಟಾದಾಗ ಆಹಾರವನ್ನು ಕೊಡ್ತೀವಿ ಹೌದಲ್ವಾ ಬಗೆ ಬಗೆಯ ಆಹಾರಗಳನ್ನು ಕೊಡ್ತೀವಿ ಹಣ್ಣು ಹಂಪಲಗಳು ಟಾನಿಕ್ಕು ಎಲ್ಲವೂ ಕೊಡ್ತೀವಿ ಆದರೆ ಮಾನಸಿಕವಾಗಿ ಬೇಜಾರಾದಾಗ ದುಃಖವಾದಾಗ ಡಿಪ್ರೆಷನ್ಗೆ ಹೋದಾಗ ಅಥವಾ ಪ್ರಪಂಚದ ಏಳು ಬೀಳುಗಳನ್ನು ನೋಡಿದಾಗ ನಮ್ಮ ಮುಂದೆ ಎಷ್ಟೋ ಜನ ಇರ್ತಾರೆ ನಮ್ಮ ಜೊತೆಗಾರರೇ ಇರ್ತಾರೆ ಮೊನ್ನೆ ಹೇಗೋ ಇದ್ದ ಇವತ್ತು ತುಂಬ ಬಿಟ್ಟಿರ್ತಾರೆ ಅವ್ರು ನೋಡಿದಾಗ ಏನಾಗುತ್ತೆ ನಮಗೆ ಸಂಕಟ ಆಗುತ್ತೆ ಅಯ್ಯೋ ನಾವು ಆ ಥರ ಆಗಲಿಲ್ವಲ್ಲ ಅಥವಾ ನನಗಿಂತ ಅವ್ರ ಮೇಲಕ್ಕೆ ಹೋಗ್ಬಿಟ್ನಲ್ಲ ಅಸೂಯಿ ಆಗತ್ತೆ ಈರ್ಷ್ಯ ಆಗತ್ತೆ ಅಂತಹ ಸಂದರ್ಭದಲ್ಲಿ ಆ ಮಾನಸಿಕ ಪ್ರಕ್ಷೋಭೆಗಳನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ನಮ್ಮ ಸಹಾಯಕ ಬರೋದು ಧ್ಯಾನ ಒಂದೇ ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ನಾವು ಹುಟ್ಟಿದಾಗಿಂದ ಸಾಯುವವರೆಗೆ ಕಳ್ಕೊಳ್ತಾನೇ ಹೋಗ್ತಾ ಇರ್ತೀವಿ ನೀವು ಆಶ್ಚರ್ಯ ಆಗ್ಬೋದು ಹಾಗಾದ್ರೆ ಏನು ಬರೀ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಲ್ಲ ನಾವು ಕಳ್ಕೊತಾನೆ ಹೋಗ್ತಾ ಇರ್ತೀವ ಖಂಡಿತ ನಾವು ಪಡೆಯುವುದಕ್ಕಿಂತ ಕಳ್ಕೊಂಡು ಹೋಗೋದೇ ಜಾಸ್ತಿ ಅದರಲ್ಲಿ ಬಹಳ ಮುಖ್ಯವಾದ ಅಂತಂದರೆ ನಮ್ಮ ವಯಸ್ಸು ಮತ್ತು ಯೌವ್ವಾನ ಹುಟ್ಟಿದ ಕ್ಷಣದಿಂದ ಸಾಯುವ ಕೊನೆಯ ಒಂದು ಕ್ಷಣದವರೆಗೆ ನಮ್ಮ ಸಮಯ ತಿನ್ಕೋತಾ ಹೋಗ್ತಾ ಇರುತ್ತೆ ಹೇಗೆ ಒಂದು ಮರವನ್ನು ಗೆದ್ದಲು ತಿನ್ನುತ್ತೋ ಹಾಗೆ ನಮ್ಮ ಆಯಸ್ಸನ್ನು ಆ ಕಾಲ ಮಾನವ ತಗೋತಾ ಹೋಗ್ತಾ ಇರ್ತಾನೆ ನಾವು ಅದನ್ನು ಹಿಂದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಆ ಟೈಮಲ್ಲಿ ಏನಾಗುತ್ತೆ ನಮಗೆ ನಮ್ಮ ಮಾನಸಿಕ ಅನ್ವೇಷಣೆ ಮಾಡಿದಾಗ ನಮ್ಮ ಸುತ್ತಲೂ ಮುತ್ತಲಿರುವಂತಹ ವ್ಯಕ್ತಿಗಳು ತುಂಬ ಚೆನ್ನಾಗಿರ್ತಾರೆ ಅಥವಾ ನಮಗಿಂತ ಕಡಿಮೆ ಮಟ್ಟದಲ್ಲಿರ್ತಾರೆ ಹೀಗೆಲ್ಲ ನೋಡಿದಾಗ ನಮ್ಮ ಮನಸ್ಸಲ್ಲಿ ಏನೋ ಹಿಂಸೆ ಆಗುತ್ತೆ ಎಷ್ಟೋ ಸತಿ ನಮ್ಮ ಬಂಧು ಬಾಂಧವರನ್ನು ಕಳ್ಕೊತೀವಿ ನಾವು ಹೇಳ್ತಾ ಇರ್ತೀವಿ ಯಾವುದೋ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ ಹೇಗಾಗಿ ಬ ಕೆಲವರು ಅವರವರ ಸ್ಟೇಷನ್ ಬಂದಾಗ ಹತ್ತಾರೆ ಅವರವ್ರ ಸ್ಟೇಷನ್ ಬಂದಾಗ ನಿಲ್ದಾಣ ಬಂದಾಗ ಇಳಿದು ಹೋಗ್ತಾರೆ ಹಾಗೇ ಈ ಜೀವನ ಎಷ್ಟೋ ನಮ್ಮ ಜೀವನದಲ್ಲಿ ನಾವು ಹತ್ತನೇ ತಾರೀಖು ಅವತ್ತು ಇದ್ದಾಗಂತಹ ಸ್ನೇಹಿತರು ಕಾಲೇಜ್ ಬಂದಾಗಿರೋದಿಲ್ಲ ಬಂಧುಗಳೇ ನಾವು ತುಂಬ ಆಸಕ್ತಿಯಿಂದ ಚಡ್ಡಿ ಹಾಕೊಂಡು ಓಡಾಡ್ತಿದ್ದಾಗ ಆಡ್ತಿದ್ದಾಗ ನೀರಲ್ಲಿ ಎರಚಾಟ ಮಾಡಿ ಆಡ್ತಿದ್ದಂತಹ ಸ್ನೇಹಿತರು ಕಾಲೇಜು ದಿನಗಳಲ್ಲಿ ಇಲ್ಲ ಅದನ್ನು ಕಳ್ಕೊತೀವಿ ಕಾಲೇಜು ಓದಾದ ನಂತರ ಕೆಲಸಕ್ಕೆ ಬರ್ತೀವಿ ಕೆಲಸಕ್ಕೆ ಬಂದಾಗ ಕಾಲೇಜಲ್ಲಿ ಬ ಏನೋ ಅಲ್ದು ಎಲ್ಲವೂ ತಿಂದು ಕುಡಿದು ಮಜಾ ಮಾಡಿದಂತಹ ಸ್ನೇಹಿತರುಗಳನ್ನು ಕಳ್ಕೊತೀವಿ ಆ ನಂತರ ಆಫೀಸ್ ವಾತಾವರಣಕ್ಕೆ ಬಂದಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕುಗಳಿಗೆ ಹೋಗ್ತೀವಿ ನಮ್ಮ ಸ್ವಸ್ಥಾನವನ್ನು ಕಳ್ಕೊತೀವಿ ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಮನೆಯಲ್ಲಿ ಆರಾಮಕ್ಕೆ ಅಮ್ಮ ತಂದೆ ತಾಯಿಗಳ ಜೊತೆ ಇದ್ದಂತಹ ವ್ಯಕ್ತಿ ಕೆಲಸಕ್ಕೆ ಅಂತ ಹೋದಾಗ ಬೇರೆ ಕಡೆ ಹೋಗ್ತೀವಿ ಅಲ್ಲೂ ಕೂಡ ಆ ಸಂಬಂಧವನ್ನು ಕಳ್ಕೊತೀವಿ ಹಾಗೆ ವಯಸ್ಸಾಗ್ತಾ ಆಗ್ತಾ ತಂದೆ ತಾಯಿಗಳ ಸಂಪರ್ಕವನ್ನು ಕೂಡ ಕಳ್ಕೊತಾ ಇದ್ದೀವಿ ಯಾತಕ್ಕೆ ಆಪಾದಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ನೀವು ಇರ್ಬೋದು ಜೊತೆ ಇರ್ಬೋದು ಅದಕ್ಕೆ ಅಪವಾದಗಳು ಇರಬಹುದು ಆದರೆ ಮಾನಸಿಕವಾಗಿ ಅವನು ಖಂಡಿತ ಬದಲಾವಣೆಗೆ ಆಗ್ತೀವಿ ನಾವು ಮದುವೆ ಆಗ್ತೀವಿ ಹೆಂಡತಿರು ಬರ್ತಾರೆ ಕೊನೆಗೆ ಮಕ್ಕಳುಗಳು ಬರ್ತಾರೆ ಮಕ್ಕಳು ಬಂದಾಗ ಹೆಂಡತಿ ಸಂಬಂಧಗಳು ಕೂಡ ಕಡಿಮೆ ಆಗುತ್ತೆ ಕಾರಣ ಏನು ಅಂತಂತಂದರೆ ನಮ್ಮ ಗಮನ ಆ ಕಾಮದ ಒಂದು ಏನು ಮೈ ಮೈಂಡಲ್ಲಿರುತ್ತಲ್ಲ ಅದು ಪ್ರೀತಿ ವಾತ್ಸಲ್ಯದ ಕಡೆ ಟರ್ನ್ ಆಗುತ್ತೆ ಹಾಗಾಗಿ ಆ ಗಮನ ಹೆಂಡತಿಯ ಕಡೆಯಿಂದ ಮಕ್ಕಳ ಕಡೆಗೆ ಹರಿಯುತ್ತೆ ನೋಡಿ ಜೀವನದಲ್ಲಿ ಹ್ಯಾ ಕಳ್ಕೊತಾ ಹೋಗ್ತಿರ್ತೀವಿ ಕಳೆದು ಕಳ್ದು ಹೋಯ್ತು ಅನ್ನೋದಕ್ಕಿಂತ ಬದಲಾವಣೆ ಅನ್ನೋ ಒಂದು ಪದವನ್ನು ಉಪಯೋಗಿಸೋಣ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ಮಾಡಿ ಮಾಡಿ ಮನುಷ್ಯ ಏನಾಗ್ತಾ ಇರ್ತಾನೆ ಜರ್ಜರಿತ ಆಗ್ತಾ ಇರ್ತಾನೆ ಇದಕ್ಕೊಂದು ಉದಾಹರಣೆ ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ ಒಂದು ಐವತ್ತಾರು ಸತಿ ಅದನ್ನು ಹಿಗ್ಗಿಸಿ ಕುಗ್ಗಿಸಿ ಹಿಗ್ಗಿಸಿ ಕುಗ್ಗಿಸಿ ಮಾಡಿ ಏನಾಗುತ್ತೆ ಆದರೆ ತನ್ನ ಎಲಾಸ್ಟಿಸಿಟಿ ಕಳೆದೋಗ್ಬಿಡುತ್ತೆ ಅದು ಆ ಒಂದು ಟ್ಯೂನ್ ಹೊಟ್ಟೋಗ್ಬಿಡುತ್ತೆ ಹಾಗೆ ಮನುಷ್ಯನ ಮನಸ್ಸು ಕೂಡ ಬಂದಗಳೇ ಈ ಕಷ್ಟ ಸುಖಗಳಲ್ಲಿ ಬದಲಾವಣೆಯ ಒಂದು ಚಕ್ರದಲ್ಲಿ ಬದಲಾವಣೆಯ ಒಂದು ಫೋರ್ಸಲ್ಲಿ ಆ ನೀರಿನ ಒಂದು ತೆರೆಯಲ್ಲಿ ಮನುಷ್ಯ ಕೊಚ್ಚಿಕೊಂಡು ಇದ್ದಾನೆ ಹಾಗಾಗಿ ಅವನಿಗೆ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಐಶ್ವರ್ಯ ಕೆಲಸ ಎಲ್ಲ ಇದ್ದರೂ ಕೂಡ ಮಾನಸಿಕ ಪ್ರಕ್ಷೋಭೆ ಉಂಟಾಗಿ ಶಾಂತಿಯನ್ನು ಕಳ್ಕೊತಾ ಇದ್ದಾನೆ ಇವತ್ತೆಲ್ಲ ಹೇಳ್ತೀವಿ ಇಂಥ ಕೋಟ್ಯಾಪತಿಗಳಿರ್ತಾರೆ ಅವ್ರಿಗೇನಪ್ಪ ವಾ ಐ ವಾಂಟ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ ಅದನ್ನು ಪಡೆಯೋಕ್ಕೋಸ್ಕರ ಎಲ್ಲೆಲ್ಲೋ ಪಬ್ಬು ಬಾರ್ಗಳಿಗೆ ಹೋಗ್ತಾ ಇದ್ದಾರೆ ಇನ್ನು ಕೆಲವರು ಒಂದು ವಿಲೇಜ್ ಅಂತ ವಾತಾವರಣದಿರುವಂತಹ ರೆಸ್ಟೋರೆಂಟ್ಗಳಿಗೆ ಹೋಗ್ತಾ ಇದ್ದಾರೆ ಅದು ವಿಲೇಜ್ ಥರ ಕಾಣುವಂತಹ ಒಂದು ಡಾಬಾಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಯಾತಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ಯಾಕೆ ಆ ಕಡೆ ಮುಖ ಮಾಡ್ತಾ ಇದ್ದಾರೆ ಅವರವರ ಆರ್ಥಿಕ ಸ್ಥಿತಿಗೆ ತಕ್ಕಂಗೆ ಅವರದನ್ನು ಸೆಲೆಕ್ಟ್ ಮಾಡಿಕೊಂಡು ಶಾಂತಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಶಾಂತಿ ಹೊರಗಡೆ ಇದೆಯಾ ಇದೊಂದು ದೊಡ್ಡ ಒಂದು ಫಿಲಾಸಫಿ ಇಲ್ಲ ಬಂಧುಗಳೇ ನಾವು ಎಷ್ಟೇ ಹುಡುಕಿಕೊಂಡು ಹೋದರೂ ಕೂಡ ನಮ್ಮ ಬೆನ್ನಿಂದೆ ನಮ್ಮ ನೆರಳಾಗೆ ಅದು ಶಾಂತಿ ಮತ್ತು ಅಶಾಂತಿ ನಮ್ಮ ಹಿಂದೆ ಬರ್ತಾ ಇರುತ್ತೆ ಹಾಗಾದ್ರೆ ಅದನ್ನು ಸರಿ ಮಾಡೋದು ಹಾಗೆ ಬಹಳ ಸುಲಭವಾದ ವಿಧಾನ ಧ್ಯಾನ ಧ್ಯಾನವನ್ನು ಮಾಡಿ ಮಾಡಿದಾಗ ಈ ಒಂದು ಪ ಪ್ರಕ್ಷೋಭೆಯಿಂದ ನಾವು ಹೊರಬರಬಹುದು ಯಾವುದೇ ತೊಂದರೆ ಇಲ್ಲದೆ ಈ ಮೆಟೀರಿಯಿಸ್ಟಿಕ್ ವರ್ಡನ್ನು ಅನುಭವಿಸ್ಕೊಂಡು ಆಧ್ಯಾತ್ಮಿಕವನ್ನು ಮಾಡ್ತಾ ಬಂದಾಗ ಏನಾಗುತ್ತೆ ಮನಸ್ಸು ಶಾಂತವಾಗಿರ್ತಾನೆ ನಿಮಗೆ ಗೊತ್ತಿರಬಹುದು ಸಮುದ್ರದ ಸ್ವಭಾವ ಏನು ಅಂತಂದರೆ ಶಾಂತ ಅಂತ ಹೇಳ್ತಾರೆ ಎಷ್ಟೋ ಜನ ನಂಬೋದಿಲ್ಲ ಏ ಏನು ಅಷ್ಟೊಂದು ಅಲೆ ಬರ್ತಾ ಇರುತ್ತೆ ಹೇಗೆ ಅಂತ ಅಂದ್ಬಿಟ್ಟು ನಿಜ ಕೇವಲ ಮೇಲಿನ ಹತ್ತು ಅಡಿ ಮಾತ್ರ ಅಲೆ ಅಲ್ಲಿಂದ ಕೆಳಭಾಗದಲ್ಲಿ ಒಂದು ಸೂಜಿಗೆ ದಾರವನ್ನು ಕಟ್ಟಿ ಬಿಟ್ಟಾಗ ನೇರವಾಗಿ ಸಮುದ್ರದ ತಳಕ್ಕೆ ಅದು ಹೋಗುತ್ತೆ ಬಂಧುಗಳೇ ಅಷ್ಟು ಶಾಂತವಾಗಿರುತ್ತೆ ಸಮುದ್ರ ಹಾಗಾಗಿ ಮನುಷ್ಯನ ಮನಸ್ಸು ಹೇಗಿರಬೇಕು ಅಂದರೆ ಆ ಸಮುದ್ರವನ್ನು ನೋಡಿ ಕಲಿಬೇಕು ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಮನಸ್ಸು ಪ್ರಕ್ಷುಬ್ಧ ಆದರೂ ಕೂಡ ಮನಸ್ಸಿನ ಒಳಗಡೆ ಶಾಂತವಾಗಿರಬೇಕು ಆವಾಗ ಬಿ ಪಿ ಶುಗರ್ ಆಗಲಿ ಏನೂ ಬರೋದಿಲ್ಲ ಆಮೇಲೆ ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತಹ ಯಾವುದೇ ಅನಾಹುತಗಳಿಗೆ ನಮ್ಮ ಹೃದಯ ಘಾಸಿಗೊಳ್ಳೋದಿಲ್ಲ ಹಾಗಾಗಿ ಧ್ಯಾನ ಹೇಗೆ ಮಾಡಬೇಕು ನೀವೇನು ಪೆದ್ರಲ್ಲ ಎಲ್ಲ ಗೊತ್ತಿದೆ ನಿಮಗೆ ಇನ್ನೋ ಎವ್ರಿಥಿಂಗ್ ಆದರೆ ಮಾಡುವ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಕೆಲವೊಂದು ಎಡು ತೊಡರುಗಳನ್ನು ಅನುಭವಿಸ್ತಾ ಇದ್ದೀರಾ ಹಾಗೆ ನನ್ನ ಬಸವೇಶ್ವರ ಬಸವೇಶ್ವರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಇಲ್ಲಿನಲ್ಲಿ ಬಂದಂಥ ಒಬ್ಬೊಬ್ಬ ಕ್ಲೈಂಟ್ಗಳು ಕೂಡ ನನಗೆ ಗುರುಗಳೇನೆ ಕಾರಣ ಅವರ ಬಾ ಬಾಯಿಂದ ಬಂದಂತಹ ಕೆಲವು ಅನುಭವಾಮೃತಗಳು ಅವರ ಅನುಭವಗಳೇ ನನಗೆ ಒಂದು ಮಾರ್ಗದರ್ಶನ ಬಂಧುಗಳೇ ನೋಡಿ ಇವಾಗ ಎಷ್ಟೋ ಜನ ಹೇಳ್ತಿರ್ತಾರೆ ನಾನು ಮೆಡಿಟೇಷನ್ ಮಾಡ್ತೀನಿ ರೇಖಿ ಮಾಡ್ತೀನಿ ಪ್ರಾಣಿ ಕೀಲಿಂಗ್ ಮಾಡ್ತೀನಿ ನನಗೇನು ಉಪಯೋಗ ಇಲ್ಲ ಈಗ ಧ್ಯಾನದ ಬಗ್ಗೆ ತಗೊಳ್ಳೋಣ ಯಾತಕ್ಕೆ ಆಗ್ತಾ ಇಲ್ಲ ಅಂತಂದರೆ ಯಾವುದೋ ಒಂದು ಮಾಸ್ ಧ್ಯಾನದ ಕೇಂದ್ರಕ್ಕೆ ಸೇರ್ಕೋತಾರೆ ಅಥವಾ ಯಾವುದೋ ಒಂದು ಯೂಟ್ಯೂಬಲ್ಲಿ ಎಲ್ಲೂ ಸೇರ್ಕೊಂಬಿಟ್ಟು ಒಂದು ಧ್ಯಾನವನ್ನು ನೋಡ್ಬಿಟ್ಟು ಅದೇ ಥರ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲಿ ನ್ಯೂನತೆ ಇದೆ ಅದನ್ನು ಮಾತ್ರ ನಾವು ಅದರ ಗಮನ ಕೊಡೋಣ ಸಾಮಾನ್ಯವಾಗಿ ಧ್ಯಾನವನ್ನು ಮಾಡಬೇಕು ಅಂತಂದರೆ ಧ್ಯಾನ ಒಳ್ಳೆಯದು ಮಾನಸಿಕ ಆರೋಗ್ಯಕ್ಕೆ ಎಲ್ಲವೂ ಒಳ್ಳೆಯದು ಆದರೆ ಅದನ್ನು ಸೆಲೆಕ್ಟ್ ಮಾಡೋ ಕಡೆ ನಾವು ಎಡಗುತ್ತಾ ಇದ್ದೀವಿ ಬದುಕಳೆ ಯಾಕಂದರೆ ಮನುಷ್ಯನಿಗೆ ಪಂಚೇಂದ್ರಿಯಗಳಿದೆ ಪಂಚೇಂದ್ರಿಯಗಳಲ್ಲಿ ಯಾವುದು ಸೂಕ್ಷ್ಮವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುತ್ತಲ್ಲ ಆ ಪಂಚೇಂದ್ರಿಯೆಗೆ ಸ್ಪಂದಿಸುವುದಕ್ಕೆ ಸಮಾನಾಂತರವಾದ ಮೆಡಿಟೇಷನ್ ಮಾಡಿದಾಗ ಅದರ ರಿಸಲ್ಟು ತಕ್ಷಣವೇ ನಮ್ಮ ಕೈ ಹತ್ತುತ್ತೆ ಈಗ ಉದಾಹರಣೆಗೆ ಯಾರೋ ಒಬ್ಬರಿಗೆ ಕೆಲವೊಂದು ಫೋಬಿಯಾಗಳಿರುತ್ತೆ ನೀರಿನಲ್ಲಿ ಹರಿದೋಗ್ತಿರ್ಬೇಕಾದ್ರೆ ಉಸಿರು ಕಟ್ಟಿದ ವಾತಾವರಣ ಜನ್ಮಾಂತರದ ಯಾವುದೋ ಒಂದು ದೋಷದಿಂದ ಬಹುಶಃ ಜನ್ಮಾಂತರದಲ್ಲಿ ಯಾವುದೋ ಒಂದು ಸಾವಾಗಿರುತ್ತೆ ಅವನಿಗೆ ಇದಕ್ಕೆ ಒಂದು ದೊಡ್ಡ ವಿಜ್ಞಾನನೇ ಇದೆ ಇದರಲ್ಲಿ ಜರ ವಿಜ್ಞಾನ ಅಂತಂದ್ಬಿಟ್ಟು ಅದರಲ್ಲಿ ಗೊತ್ತಾಗುತ್ತೆ ಆ ಜ ಹಿಂದಿನ ಜನ್ಮದಲ್ಲಿ ಉಸಿರು ಸತ್ತಂತಹ ವ್ಯಕ್ತಿ ಸಾಯುವ ಕೊನೆಯ ಕ್ಷಣದಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ಮಾಡಿ ಸತ್ತಿರ್ತಾನಲ್ಲ ಮುಂದಿನ ಒಂದು ಜನ್ಮದಲ್ಲಿ ಆ ಸಂಕಲ್ಪದಂತೆ ಅವನು ಬದುಕ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೆ ಆಧಾರಗಳು ಕೂಡ ಇದೆ ಅಮೆರಿಕ ಅಮೇರಿಕಾದಲ್ಲೂ ಕೂಡ ಇದರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ ಈಗ ಸೊ ಹಾಗಾಗಿ ಇವತ್ತು ಈ ಜನ್ಮದಲ್ಲಿ ನಾವು ಏನು ಇದ್ದೀವಿ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅದಕ್ಕೆ ಒಂದು ಹೊಳ ಹೋದ ಜನ್ಮದ ಹೊಳಹು ಅದರ ಮೇಲೆ ಪ್ರಭಾವನ ಬೀರುತ್ತೆ ಬಂಧುಗಳೇ ಆದ್ದರಿಂದ ನಮ್ಮ ಪಂಚೇಂದ್ರಿಯಗಳಲ್ಲಿ ಯಾವುದು ಸೂಕ್ಷ್ಮವಾಗಿದೆ ಯಾವುದು ನಮಗೆ ತೊಂದರೆ ಉಂಟು ಮಾಡ್ತಾ ಇದೆ ಯಾವುದು ಮಾಡ್ತಾ ಇಲ್ಲ ಅದನ್ನು ಫಸ್ಟ್ ನಾವು ನಿರ್ಧರಿಸ್ಕೋಬೇಕು ಅದನ್ನು ನಿರ್ಧರಿಸಿ ಯಾವುದು ನಮಗೆ ಪರಿಣಾಮಕಾರಿಯಾಗಿರುತ್ತೋ ಅದನ್ನು ನಾವು ಅಳವಡಿಸ್ಕೊಂಡಾಗ ಈ ಧ್ಯಾನ ನಮಗೆ ಸುಲಲಿತವಾಗಿ ಆಗುತ್ತೆ ಇವಾಗ ಏನಾಗಿದೆ ಅಂತಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಧ್ಯಾನಗಳನ್ನು ಹೇಳ್ಕೊಡ್ತಾರೆ ಹೇಳ್ಬಿಟ್ಟು ಕೊನೆಗೆ ಅವರ ಹೆಸರಿನಲ್ಲಿ ಓ ಇದನ್ನು ಹೆಸರಿನ ಧ್ಯಾನ ಇದನ್ನು ಮಾಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಹೊಸ ಧ್ಯಾನವನ್ನು ಯಾವುದೂ ಹೇಳ್ಕೊಡೋದಿಲ್ಲ ನಿಮಗೆ ಗೊತ್ತಿರುವ ಧ್ಯಾನವನ್ನೇ ಸರಿಯಾಗಿ ಮಾಡಿದಾಗ ಇವಾಗ ನಾವು ಎಷ್ಟೋ ಪ್ರಯೋಗ ಮಾಡಿದಾಗ ಅದು ವರ್ಕೌಟ್ ಆಗಿದೆ ಹಾಗಾಗಿ ಅದನ್ನು ನೀವು ಅಳವಡಿಸ್ಕೊಂಡಾಗ ಹೇಗಾಗತ್ತೆ ಅದಕ್ಕೆ ಫಸ್ಟ್ ಏನು ಮಾಡಿ ಈಗ ಒಂದು ಭಾಳ ಸಣ್ಣ ಟೆಕ್ನಿಕ್ ಹೇಳ್ಕೊಡ್ತೀನಿ ಆರಾಮಾಗಿ ನಿಮ್ಮ ಮನೆಯಲ್ಲಿ ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಳಿ ಎರಡು ಕಣ್ಣುಗಳನ್ನು ಮುಚ್ಕೊಳ್ಳಿ ಎರಡು ಕೈಗಳನ್ನು ಹೀಗೆ ಲಾಕ್ ಮಾಡಿ ನಿಮ್ಮ ನಾಭಿಯ ಮೇಲೆ ಇಟ್ಕೊಳ್ಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮೂರು ಸಲ ಉಸಿರನ್ನು ತೊಗೊಂಡು ಬಿಡಿ ಮೈಂಡು ಕಾಮ್ ಆಗುತ್ತೆ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ ಸುತ್ತಲೂ ಕೂಡ ಗಲಾಟೆ ಇರಬಾರ್ದು ಯಾರು ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಆ ಒಂದು ವಾತಾವರಣದಲ್ಲಿ ನಿಮ್ಮ ದೇಹವನ್ನು ನೀವೇ ಗಮನಿಸ್ತಾ ಬನ್ನಿ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಪರೀಕ್ಷೆ ಕೊಡ್ತಾ ಬನ್ನಿ ಗ್ರಹಣ ಕಿವಿಯ ಕಡೆ ಮಾನಸಿಕವಾಗಿ ಗಮನ ಕೊಡಿ ಯಾವುದೋ ಸೌಂಡ್ ದೂರಿಂದ ಬರ್ತಾ ಇದೆಯೋ ಒಂದು ಫ್ಲೂಟ್ ವಾದನ ಇಲ್ಲೋದು ಯಾರೋ ನುಡಿಸ್ತಾ ಇದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ತಲೆ ಕಿರಿಕಿರಿ ಆಗಿಬಿಡುತ್ತೆ ಅಂದ್ರ ಅರ್ಥ ಶ್ರವಣೇಂದ್ರಿಯ ನಿಮಗೆ ಬೇಕಿಲ್ಲ ಬಿಟ್ಬಿಡಿ ಕಣ್ಣು ಕಣ್ಣು ಮುಚ್ಕೊಂಡಿರ್ತೀರ ಕಣ್ಣಲ್ಲಿ ಸುಂದರವಾದಂತಹ ಯಾವುದೋ ಒಂದು ಸರೋವರ ಅಥವಾ ಒಂದು ಗ್ರೀನ್ ಇರುವಂತಹ ಒಂದು ಲ್ಯಾಂಡ್ಸ್ಕೇಪ್ ಯಾವುದನ್ನು ಕಲ್ಪನೆ ಮಾಡ್ಕೊಳ್ಳಿ ಸಂತೋಷವಾಯ್ತಾ ಮಾನಸಿಕವಾಗಿ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ ಓಕೆ ಅಂತಂದ್ಬಿಟ್ಟು ಅದೇ ಥರ ಆಯಿತು ಕಣ್ಣಾಯಿತು ಯಾವುದೋ ಒಂದು ಸುಮಧುರವಾದ ವಾಸನೆ ಮಲ್ಲಿಗೆಯ ಹೂವು ಅಥವಾ ಶಾವಂತಿಯ ಹೂವು ಸೇವಂತಿಗೆ ಯಾವುದಾದ್ರು ಸರಿ ಅದನ್ನು ಅಗ್ರಾಣಿಸ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಳ್ಳಿ ಕೆಲವರಿಗೆ ಈ ಸಾವಂತಿ ಶೇವಂತಿಗೆ ಹೂವು ಅಥವಾ ಬೇರೆ ಹೂವುಗಳು ವಾಸನೆ ಕಂಡ್ರೆ ಮೈಯೆಲ್ಲ ಒ ಅಲರ್ಜಿ ಆಗಿಬಿಡುತ್ತೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಅವರಲ್ಲಿ ಅಂಥದನ್ನು ಇಂಟು ಮಾರ್ಕ್ ಹಾಕಿ ಹಾಗೆಯೇ ಸ್ಪರ್ಶ ಯಾವುದೋ ಒಂದು ಸುಂದರವಾದಂತಹ ಒಂದು ಪ್ರಾಣಿ ಜಿಂಕೆ ಇರ್ಬೋದು ಅದರ ಮೈನ ತಡುತ್ತಾ ಇದ್ದೀರ ಅದರ ಕೋಮಲವಾದಂತಹ ಚರ್ಮದ ಮೇಲೆ ಕೈಯಾಡಿಸಿದಾಗ ಕೈಗೆ ಹಿತವಾದಂತಹ ಒಂದು ಅನುಭವ ಸಿಗುತ್ತೆ ಅಥವಾ ಒಂದು ಗಿಡ ಇರಬಹುದು ಒಂದು ಹೂವು ಇರ್ಬೋದು ಅದನ್ನು ಪರಿಕಲ್ಪನೆ ಮಾಡಿಕೊಂಡು ಸ್ಪರ್ಶ ಸುಖವನ್ನು ಅನುಭವಿಸಿ ಮಾನಸಿಕವಾಗಿ ಶ್ರವಣೀಯ ಆಯಿತು ಕಣ್ಣಾಯಿತು ಸ್ಪರ್ಶ ಆಯಿತು ಮೂಗಾಯಿತು ಕೊನೆಗೆ ನಮ್ಮ ನಾಲಿಗೆ ಜಿಹ್ವಾ ರುಚಿ ರುಚಿಯಾದ ಮೈಸೂರು ಪಾಕಿರ್ಬೋದು ಅಥವಾ ನಿಮ್ಗೆ ಇಷ್ಟವಾದಂತಹ ಇರ್ಬೋದು ಅದನ್ನು ತಿಂತಾ ಇದ್ದೀನಿ ಅಂತ ಪರಿಕಲ್ಪನೆ ಮಾಡ್ಕೊಳ್ಳಿ ಅದು ತಿಂತಿರೋ ಟೈಮಲ್ಲಿ ನೀವು ಬಾಯಲ್ಲಿ ನಿಮಗೇ ಗೊತ್ತಿಲ್ಲದಿದ್ದಾಗೆ ಜೊಲ್ಲು ರಸ ಬರ್ತಾ ಹೋಗುತ್ತೆ ಅಂದರೆ ನಿಮ್ಮ ಜೀಹ್ವಾ ಚಾಪಲ್ಯ ಅಥವಾ ಜೀಹ್ವೆಯ ಒಂದು ಎನರ್ಜಿ ಏನಿದೆಯಲ್ಲ ಸ್ಪಂದಿಸ್ತಾ ಇದೆ ಹೀಗೆ ನಿಮ್ಮ ಪಂಚೇಂದ್ರಿಯಗಳಲ್ಲಿ ಯಾವ ಇಂದ್ರಿಯಗಳಿಗೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡಾಗ ಅದಕ್ಕೆ ಸಂಬಂಧ ಪ್ರಚೋದನೆ ಕೊಡುವಂತಹ ಧ್ಯಾನವನ್ನು ಮಾಡಿದಾಗ ಬಹಳ ಬೇಗ ಅದು ನಿಮಗೆ ಸಿದ್ಧಿಸುತ್ತೆ ಬಂಧುಗಳೇ ಈಗ ನಿಮಗೊಂದು ಟಿಪ್ಸ್ ಕೊಡ್ತೀನಿ ಎಷ್ಟೋ ಜನ ಬಿ ಪಿ ಶುಗರ್ ಅನುಭವಿಸ್ತಾ ಇರ್ತೀರ ಈ ಒಂದು ಪಂಚೇಂದ್ರಿಯಗಳ ಒಂದು ಪರಿಕಲ್ಪನೆಗಳನ್ನು ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಇದಕ್ಕೆ ಒಂದು ಜ್ಞಾನ ಅಂತ ಒಂದು ಹೆಸರು ಕೊಡ್ತಾ ಇದ್ದೀನಿ ನಾನು ಕೊಟ್ಟಿರೋದಿಲ್ಲ ಹಿಂದಿಂದ ಬಂದಿರೋ ಬಿ ಪಿ ಶುಗರ್ ಅಥವಾ ಮಾನಸಿಕ ತೊಂದರೆ ಏನೇ ಇದ್ದರೂ ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದಾಗ ನೀವು ಮನೆಯಲ್ಲೇ ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಂಡು ಕಲ್ಪನೆಗಳಲ್ಲಿ ನಿಮ್ಮ ಎರಡು ಕೈಗಳನ್ನು ಕೆಳಗಡೆ ಬಿಡಿ ಮನಸ್ಸು ದೇಹ ಎಲ್ಲವೂ ಕೂಡ ನಿರಾಳವಾಗಿರಲಿ ಯಾವುದೇ ಶಬ್ದಗಳು ಕೂಡ ನಿಮಗೆ ಅಡೆತಡೆಗಳನ್ನು ಉಂಟು ಮಾಡದೇ ಇರಲಿ ಜೊತೆಗೆ ಮಾಸ್ ಐದು ಆರು ಜನ ಒಟ್ಟಿಗೆ ಮಾಡಿದ್ರೂ ಕೂಡ ತುಂಬ ಪರಿಣಾಮಕಾರಿಯಾಗಿ ಇರುತ್ತೆ ಮಾನಸಿಕವಾಗಿ ಸ್ಟಾರ್ಟ್ ಅಂತ ಅನ್ಕೊಂಡ ತಕ್ಷಣ ತ ಒಂದು ಸ್ಮಾಲ್ ಬೆಲ್ ಒಬ್ಬರು ಆಪ್ರೇಟ್ ಮಾಡಿದ್ಮೇಲೆ ನಿಂತ್ಕೊಂಡಿರ್ತೀರ ಕಣ್ಮಿಚ್ಕೊಂಡು ದೀರ್ಘವಾಗಿ ಎರಡು ಮೂರು ಸಲ ಉಸಿರಾಡಿ ಎರಡು ಕೈಗಳನ್ನು ಇಳಿಬಿಟ್ಟಿರ್ತೀರ ನಿಮ್ಮ ಅಕ್ಕಪಕ್ಕದಲ್ಲಿ ಕೈನ ಕೆಳಭಾಗದಲ್ಲಿ ಎರಡು ಅಂಗೈಗಳು ನೆಲವನ್ನು ನೋಡ್ತಾ ಇರುತ್ತೆ ಎರಡು ಹೊಸರು ಬಣ್ಣದ ಪಾಟ್ ನಿಮ್ಮ ಕೈಗಳ ಕಡೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅದರಿಂದ ಹಸಿರು ಬಣ್ಣದ ಜ್ವಾಲೆಗಳು ಬರ್ತಾ ಇರುತ್ತೆ ನೀವು ಕೇಳ್ಬೋದು ಜ್ವಾಲೆನಲ್ಲಿ ಹಸಿರು ಬಣ್ಣ ಇರುತ್ತಾ ಅಂತ ಕಲ್ಪನೆಯಲ್ಲಿ ನೀವು ಚಿನ್ನದ ಬಣ್ಣದ್ದೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಆದರೆ ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇರೋದರಿಂದ ಆ ಗ್ರೀನ್ ಕಲರ್ಗೆ ಕಲರ್ ಥೆರಪಿ ವರ್ಕ್ ಆಗುತ್ತೆ ಜೊತೆಗೆ ಆ ಕ್ಲೀನ್ ಆ ಗ್ರೀನ್ ಕಲರ್ಗೆ ಕ್ಲೀನ್ ಮಾಡುವಂಥ ಶಕ್ತಿ ಇರೋದರಿಂದ ಆ ಒಂದು ಸೈಂಟಿಫಿಕ್ ಆಗಿ ಅದನ್ನು ತೊಗೊಂಡಿದ್ದೀನಿ ಎರಡು ಪಾಟ್ ಮೇಲೆ ಕೈಗಳು ಹೀಗೆ ನಿಂತ್ಕೊಂಡಿರುವಾಗ ಆ ಆ ಪಾಟ್ಗಳ ಮೇಲೆ ಇಟ್ಟಿದ್ದೀನಿ ಅಂತ ಕಲ್ಪನೆ ಆ್ಯಕ್ಚುಲಿ ಪಾಟ್ ಇರೋದಿಲ್ಲ ಅಲ್ಲಿ ಬರೀ ಕಲ್ಪನೆಗಳಲ್ಲಿ ನಿಧಾನಕ್ಕೆ ಹಂಸ ಮಾಡಿ ಹಂ ಅಂತಂದರೆ ಉಸಿರನ್ನು ತಗೊಳ್ಳೋದು ಸಹ ಅಂದರೆ ಉಸಿರು ಬಿಡೋದು ಅಷ್ಟೇ ಹಂಸ ಅಂತಂದರೆ ಡಕ್ಕಾಗಲಿ ಬಾತುಕೋಳಿ ಆಗಲಿ ಅಲ್ಲ ಹಂಸ ಅದಕ್ಕೆ ಹಂಸ ಧ್ಯಾನ ಅಂತ ಹೇಳ್ತೀವಿ ನಿಧಾನಕ್ಕೆ ಕಣ್ಮಿಂಚ್ಕೊಂಡಿರ್ತೀರ ಉಸರನ್ನ ತೊಗೋತೀರ ನಿಧಾನಕ್ಕೆ ಉಸಿರು ಬಿಡ್ತೀರಾ ಆ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ಪ್ರೋಸೆಸ್ಸಲ್ಲಿ ತಲೆಯಿಂದ ಒಂದು ಸುಂದರವಾದಂತಹ ಎನರ್ಜಿ ನಿಧಾನಕ್ಕೆ ನಿಮ್ಮ ದೇಹದಿಂದ ಇಳಿತಾ ಹೋಗ್ತಾ ಇರುತ್ತೆ ನಿಮ್ಮ ದೇಹದ ಟೆಂಪ್ರೇಚರ್ನ ಕಡಿಮೆ ಮಾಡ್ತಾ ಇರುತ್ತೆ ನಿಮ್ಮ ದೇಹದ ವೈಬ್ರೇಷನ್ನ ಕಡಿಮೆ ಮಾಡ್ತಾ ಇರುತ್ತೆ ನಿಮ್ಮ ಆ ನೆಗೆಟಿವ್ ಎನರ್ಜಿನೆಲ್ಲ ಆ ಒಂದು ಉಸಿರಿನ ಪ್ರಕ್ರಿಯೆ ಕ್ರೋಢೀಕರಿಸಿ ಹಂತ ಹಂತವಾಗಿ ಇಳಿಸ್ತಾ ಬರ್ತಾ ಇದೆ ಎರಡು ಅಂಗೈ ಮುಖಾಂತರ ಬರುತ್ತೆ ನಮ್ಮ ದೇಹದಲ್ಲಿ ಎಕ್ಸಿಟ್ ಪಾಯಿಂಟ್ಗಳಿರೋದೆ ನಮ್ಮ ಐದು ಕೈಗಳಲ್ಲಿ ಅದಕ್ಕೆ ಹೇಳ್ತೀವಿ ಅಂಗೈಯಲ್ಲಿ ಆರೋಗ್ಯ ಅಂದ್ಬಿಟ್ಟು ಆ ಎರಡು ಕೈಯಿಂದ ಬಂದು ಬೆರಳಿನ ತುದಿಗಳಿಂದ ಹೊರಗಡೆ ಬಂದು ನಿಮ್ಮ ಆ ಕೈಗಳ ಅಂಗೈ ಕೆಳಭಾಗದಲ್ಲಿರುವಂತಹ ಎರಡು ಹಸಿರು ಬಣ್ಣದ ಪಾಟ್ ಅಲ್ಲಿ ಬರ್ತಿರುವಂತಹ ಹಸಿರು ಬಣ್ಣದ ಜ್ಯೋತಿ ಆ ಬೆಂಕಿಯ ಮೇಲೆ ಬಿಡ್ತಾ ಇರುತ್ತೆ ನೀವು ಕರೆಕ್ಟಾಗಿ ಮಾಡಿದ್ರೆ ಬಂಧುಗಳೇ ಆ ನೆಗೆಟಿವ್ ಎನರ್ಜಿ ಆ ನೀರು ನಿಮ್ಮ ಕೈಯಿಂದ ತೊಟ್ಟು ತೊಟ್ಟಾಗಿ ಸ್ರವಿಸ ಯು ಕ್ಯಾನ್ ಫೀಲ್ ಇಟ್ ಡ್ರಾಪ್ ಬೈ ಡ್ರಾಪ್ ಆ ನೆಗೆಟಿವ್ ಎನರ್ಜಿ ಕರಗೆ ನೀರಾಗಿ ಆ ಪಾಟ ಬೆಂಕಿಯಲ್ಲಿ ಜ್ವಾಲೆಯಲ್ಲಿ ಬೀಳುತ್ತಿರೋದನ್ನು ಅನುಭವವನ್ನು ನೀವು ಮಾಡ್ಕೋಬೋದು ಕೇವಲ ಐದರಿಂದ ಹತ್ತು ನಿಮಿಷ ಕಳೆ ಕಾಲ ಮಾಡಿಬಿಟ್ರೆ ಸೂಪರ್ 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 ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬೇಕಾದ್ರೆ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಬಿ ಪಿ ಮತ್ತು ಶುಗರನ್ನು ಚೆಕ್ ಮಾಡಿ ಕೇವಲ ನಾಲ್ಕು ಐದು ದಿನಗಳಲ್ಲೇ ಅದು ನಾರ್ಮಲ್ ಸ್ಥಿತಿಗೆ ಬಂದಿರುತ್ತೆ ಇದಕ್ಕೆ ಹಂಸ ಧ್ಯಾನ ಅಂತ ಹೇಳ್ತೀವಿ ಕಾರಣ ಇದರಲ್ಲಿ ವರ್ಕ್ ಆಗ್ತಾ ಇರೋದು ನಿಮ್ಮ ಇಮ್ಯಾಜಿನೇಷನ್ ಆ ಹಸಿರು ಜ್ಯೋತಿ ಏನು ಇರುತ್ತಲ್ಲ ಆ ಜ್ಯೋತಿ ಅದು ನಿಮ್ಮ ಒಂದು ಎನರ್ಜಿನ ಬರ್ನ್ ಮಾಡ್ತಾ ಇರುತ್ತದು ಆಗ ಕಲ್ಪನೆ ಎನರ್ಜಿ ಬರ್ನ್ ಆಗ್ತಾ ಇದೆ ಅಂದರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಲ್ಲ ಅಂತ ಒಂದು ಪರಿಕಲ್ಪನೆ ಮಾಡಿಕೊಂಡ್ರೆ ಸಾಕು ನಿಮ್ಮ ದೇಹ ಶಾಂತವಾಗುತ್ತೆ ಹಾರ್ಟ್ ಬೀಟ್ ಕೂಡ ನಾರ್ಮಲೈಸ್ ಆಗುತ್ತೆ ಎಕ್ಸೆಸ್ ಟೆನ್ಷನ್ ಮಾತೆ ಮಾತೆ ಥರ ಹೇಳ್ತಾ ಇರ್ತೀವಿ ಅಯ್ಯೋ ನಂಗೆ ಟೆನ್ಷನ್ ಆಯಿತು ಅಯ್ಯೋ ನಂಗೆ ಆಂಗ್ಝೈಟಿ ಜಾಸ್ತಿ ಆಯಿತು ಆ್ಯಂಗ್ಝೈಟಿಯಿಂದನೇ ಎಲ್ಲ ಕಾಯಿಲೆಗಳು ಬರೋದು ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ ಮಾಡ್ತೀರಾ ಇದಕ್ಕೆ ಧ್ಯಾನ ಅಂತ ಹೇಳ್ತೀವಿ ಇದರಿಂದ ಬಿ ಪಿ ಶುಗರ್ ಅಷ್ಟೇ ಅಲ್ಲದೆ ಮಾನಸಿಕ ಕೆಲವೊಂದು ಎಷ್ಟೋ ವಿಷಯಗಳಲ್ಲಿ ನಿಮಗೆ ಕ್ಲಾರಿಟಿ ಇರೋದಿಲ್ಲ ನಾನು ಈ ಫೀಲ್ಡ್ಗೆ ಹೋಗ್ಲೋ ಆ ಫೀಲ್ಡ್ಗೆ ಹೋಗ್ಲೋ ಏನು ಮಾಡಲಿ ಏನೂ ಗೊತ್ತಿರೋದಿಲ್ಲ ಆಮೇಲೆ ಎಷ್ಟೋ ಸತಿ ನೀವು ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಕೆಲಸಗಳು ಆಗ್ತಾ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಪ್ರತಿ ದಿವಸ ಮಾಡಿ ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಮತ್ತೆ ಮತ್ತೆ ನಿಮಗೆ ಪ್ರಶ್ನೆಗಳು ಬರಬಾರ್ದು ಊಟ ಆದಮೇಲೆ ಮಾಡಲ ಈಗ ಮಾಡಲ ಆಗ ಮಾಡಲ ಅಂತ ಅವೆಲ್ಲ ಸಾ ಕ್ಷುಲ್ಲಕ ವಿಷಯ ಒಂದು ಗ್ಯಾಡ್ಜೆಟ್ ಕೊಟ್ಟಾಗ ನಾವು ಅದನ್ನು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಿರ್ಬೇಕು ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಏನಾಗುತ್ತೆ ಆ ವಿಷಯದ ಒಳಗಡೆ ಹೋಗಲ್ಲ ಬರೀ ಜಿಜ್ಞಾಸೆಯಲ್ಲೇ ನಮ್ಮ ಜೀವನ ಕಳೆದೋಗುತ್ತೆ ಬಂಧುಗಳೇ ಒಂದು ದಿನ ಮಲೆಗೆ ಬೆಳೆಗೆ ಏರಿಸೊಳಗೆ ನಮ್ಮ ಆಯಸ್ಸು ಮುಗಿಯೋ ಹೋಗುತ್ತೆ ಅಂತ ಗೊತ್ತಿರುವಾಗ ಅದಕ್ಕೆ ನಾವು ಸಮಯವನ್ನು ವೇಸ್ಟ್ ಮಾಡಬಾರ್ದು ಅದರಿಂದ ಬರುವಂಥ ಪಾಸಿಟಿವ್ ಒಂದು ವಿಷಯಗಳನ್ನು ಮಾತ್ರ ನಾವು ಗ್ರಹಿಸ್ತಾ ಹೋಗಬೇಕು ಬಂಧುಗಳೇ ಹಾಗೆ ಮಾತ್ರಕ್ಕೆ ನನ್ನ ಮಾತು ಕೇಳಿ ಎಲ್ಲರೂ ಮಾಡಲೇಬೇಕು ಅಂತಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ನೀಡಿದೆ ಯಾರಿಗೆ ನಾನು ಒಳ್ಳೆಯ ಸ ಹೋಗಬೇಕು ಅಂತ ಇದೆಯೋ ಅಂಥವ್ರು ಮಾಡಿದ್ರೆ ನನ್ನ ಒಂದು ಪ್ರಯತ್ನ ಸಾರ್ಥಕವಾಗುತ್ತೆ ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟು ಝೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಹಿಂದೆ ಒಂದು ಸತಿ ಹೇಳಿದ್ದೆ ಚಿತೆಗೂ ಚಿಂತೆಗೂ ವ್ಯತ್ಯಾಸ ಏನು ಚಿತೆ ಅಂದ್ರೇನು ಬೆಂಕಿ ಉರಿತಿದೆ ಬೆಂಕಿ ಅಂದರೆ ನಮ್ಮ ಮುಂದೆ ಹಾಕಿರುವಂತಹ ಬೆಂಕಿ ಅಲ್ಲ ಮಾನಸಿಕವಾಗಿ ಚಿತೆ ಅಂದರೆ ಬಹಳ ಕ್ರೋಧ ಕೋಪ ದ್ವೇಷ ಅಸೂಯೆ ಹೊಟ್ಟೆ ಉರಿ ಎದೆ ಉರಿ ಇವೆಲ್ಲ ಏನು ಚಿತೆ ಬೆಂಕಿ ಥರ ಸುಡ್ತಾ ಇರುತ್ತೆ ನಿಮ್ಮನ್ನು ನಿಮ್ಮ ಕಾರಣಗಳು ಏನೇ ಇರಬಹುದು ಆದರೆ ಆ ಚಿತೆಯನ್ನು ತಣ್ಣಗೆ ಮಾಡೋಕ್ಕೆ ಮಾಡಬೇಕು ನೀರು ಹಾಕಬೇಕು ಅಥವಾ ಶಾಂತ ಮಾಡಬೇಕು ಶಾಂತ ಮಾಡೋಕ್ಕೆ ಏನಿದೆ ಆಧ್ಯಾತ್ಮಿಕವಾಗಿ ಅಂತಂದರೆ ಶೂನ್ಯವಿದೆ ಯಾವಾಗ ಚಿಂತೆಗೆ ನೀರು ಹಾಕಿ ಶೂನ್ಯ ಮಾಡ್ತೀವೋ ಆ ಬಿಸಿಯ ಕಾವು ತಗ್ಗುತ್ತೆ ಹಾಗೆ ನಮ್ಮ ಕಷ್ಟದ ಮಾನಸಿಕ ದುಃಖ ದುಮ್ಮಾನ ಉರಿಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ ಆ ಶೂನ್ಯವನ್ನು ಹಾಕಬೇಕು ಶೂನ್ಯ ಅಂದ್ರೇನು ಸೊನ್ನೆ ಚಿತೆಯ ಮಧ್ಯದಲ್ಲಿ ಸೊನ್ನೆಯನ್ನು ಹಾಕಿದಾಗ ಚಿಂತೆ ಆ ಚಿಂತೆ ಶಮನವಾಗ್ತಾ ಹೋಗುತ್ತೆ ಹಾಗಾಗಿ ಚಿಂತೆಯ ಚಿತಿಯಂತೆ ಏನೋ ಉಕ್ಕಿ ಹರಿತಿರುತ್ತಲ್ಲ ನೋವುಗಳು ಉರಿ ಒಂದು ಸೊನ್ನೆಯಿಂದ ಶೂನ್ಯವನ್ನು ಹಾಕಿದಾಗ ಚಿಂತೆ ಮಾರ್ಪಾಟಾಗ್ತಾ ಹೋಗುತ್ತೆ ವೇಳೆ ಅದಕ್ಕೆ ಬೇಕಾದಂತಹ ಒಂದು ವಿದ್ಯೆ ಝೀರೋ ಸ್ಟೇಟ್ ಮೆಡಿಟೇಷನ್ ಇದರ ಉಪಯೋಗ ಕೂಡ ನಿಮಗೆ ಮೊದಲು ಹೇಳಿಬಿಟ್ಟು ಆಮೇಲೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇತ್ತೀಚಿಗೆ ರಾಮನಗರದ ಹತ್ರ ಇರುವಂತಹ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರೊಳ ಹುಡುಗರು ಇರ್ತಾನೆ ಯೂಟ್ಯೂಬಲ್ಲಿ ನೋಡಿರ್ಬೋದು ಕೆಲವರು ಆ ಹುಡುಗರು ಓದೋ ಕಡೆ ಗಮನ ಬಿಟ್ಬಿಟ್ಟು ಪ್ರತಿದಿನ ಧ್ಯಾನ ಧ್ಯಾನ ಮಾಡ್ತಾಯಿರ್ತಾರೆ ಅವ್ರ ತಂದೆ ಒಬ್ಬ ಹೀಲರ್ ಅವರು ಎಷ್ಟು ಮಟ್ಟಿಗೆ ಧ್ಯಾನ ಮಾಡ್ತಾರೆ ಅಂದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದರೆ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಅವರು ಕ್ಲಾರಾವೆಂಟ್ ಆಗಿದ್ದಾರೆ ಕ್ಲಾರಾವೆಂಟ್ ಅತೀಂದ್ರಿಯ ಶಕ್ತಿ ಕೂಡ ಬಂದಿದೆ ಅವರಿಗೆ ಕಣ್ಣು ಮುಚ್ಕೊಂಡು ಹೋಗುವ ನಾಸಾದಲ್ಲಿ ವಿಜ್ಞಾನಿಗಳು ಇರೋ ಕೆಲಸಗಳನ್ನು ಈ ಮಕ್ಕಳುಗಳು ಮಾಡ್ತಾ ಇದ್ದಾರೆ ಸೂರ್ಯ ಮಂಡಲಕ್ಕೆ ನಾವೀಗ ಮೊನ್ನೊನ್ನೆ ರಾಕೆಟು ಇದು ಅಥವಾ ಬಿಡ್ತಾ ಇದ್ದೀವಿ ಆದರೆ ಈ ಮಕ್ಕಳುಗಳು ಕೂತ ಜಾಗದಲ್ಲೇ ಸೂರ್ಯನ ಮಧ್ಯಭಾಗದಲ್ಲಿ ಎಷ್ಟು ಉಷ್ಣಾಂಶ ಇದೆ ಹೊರಗಡೆ ಎಷ್ಟು ಇದೆ ಅಂತ ಬರೀ ನಮ್ಮ ಧ್ಯಾನದಲ್ಲೇ ಹೇಳ್ತಾ ಇದ್ದಾರೆ ಏಲಿಯನ್ಸ್ ಬೇರೆ ಲೋಕದ ಜೀವಿಗಳ ಇರುವಿಕೆಯನ್ನು ಅವರು ಹೇಗೆ ಮೂವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಕಲ್ಪನೆಯಿಂದಲೇ ಮಾತಾಡಿ ತಿಳ್ಕೊಂಡು ನಮಗೆ ಒಂದು ಬುಕ್ಗಳನ್ನ ಆಗಲೇ ಬರಿತಾ ಇದ್ದಾರೆ ಬಂಧುಗಳೇ ಇವೆಲ್ಲ ಆಶ್ಚರ್ಯ ಆಗ್ಬೋದು ನೀವು ಕೇಳ್ಬೋದು ಇದು ನಿಜಾನ ಸುಳ್ಳ ಫೇಕಾ ನಂಬೋದು ಯಾಕಂದರೆ ನಾವು ಅದರಲ್ಲಿ ಎಕ್ಸ್ಪರ್ಟ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಒಳ್ಳೆಯದನ್ನು ನಂಬೋದಕ್ಕಿಂತ ಕೆಪ್ ಕೆಟ್ಟದರ ಬಗ್ಗೆ ಅನ್ವೇಷಣೆ ಮಾಡೋದ್ರಲ್ಲೇ ನಾವು ಜೀವನವನ್ನು ಹಾಳು ಇದ್ದೀವಿ ಬಂಧುಗಳೇ ಇದು ಯಾಕೆ ಇರಬಾರ್ದು ಅಂತ ನಾವು ಖಂಡಿತ ಯೋಚನೆ ಮಾಡ್ತಾನೇ ಇಲ್ಲ ಹಾಗಾಗಿ ನಮಗೆ ಒಳ್ಳೆಯ ವಿಷಯಗಳು ಬೇಗ ಗ್ರಹಿಕೆಗೆ ಸಿಗ್ತಾ ಇಲ್ಲ ಈಗ ನಾ ಹೇಳ್ತಾ ಇರೋದು ಝೀರೋ ಸ್ಟೇಟ್ ಮೆಡಿಟೇಷನ್ ಇದು ಮಾಡಿದ್ರೆ ಆ ಥರ ನಾವು ಆಗ ಸಾಧ್ಯ ಇದೆಯಾ ಯಾಕೆ ಆಗಬಾರ್ದು ನೋಡಿ ಜೀರೋ ಸ್ಟೇಟ್ ಮೆಡಿಟೇಷನ್ ಅಂದ್ರೇನು ಈಗ ಒಂದು ಉದಾಹರಣೆ ನಾನು ನಿಮಗೆ ಒಂದು ಟಾರ್ಜೆಟ್ ಕೊಡ್ತೀನಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ನಡೀಬೇಕು ಆದರೆ ಮಧ್ಯೆಯಲ್ಲಿ ಎಲ್ಲೂ ಕೂಡ ನಿಮಗೆ ಆಯಾಸವಾದಾಗ ನಿಂತ್ಕೊಂಡು ಸುಧಾರಿಸ್ಕೊಳ್ಳಿ ಗ್ಲೂಕೋಸ್ ಆಗಲಿ ಅಥವಾ ನೀರಾಗಲಿ ನಾವು ಕೊಡೋದಿಲ್ಲ ಪ್ರೊವೈಡ್ ಮಾಡಲ್ಲ ನೀವು ವಾಕ್ ಮಾಡ್ತಾ ಇರ್ತೀರ ಒಂದು ಐದು ಕಿಲೋಮೀಟ್ರ್ ಆದಮೇಲೆ ದೇಹಕ್ಕೆ ಆಯಾಸವಾಗುತ್ತೆ ಮಾನಸಿಗೂ ಕೂಡ ಆಯಾಸ ಆಗುತ್ತೆ ಆಗ ಏನು ಮಾಡ್ತೀರಾ ನನ್ನ ಏನು ಗ್ಲೂಕೋಸು ನೀರು ಕೊಡೋದಿಲ್ಲ ಆವಾಗ ಎರಡು ನಿಮಿಷ ನಿಂತ ಜಾಗದಲ್ಲೇ ಸುಧಾರಿಸಿಕೊಂಡು ನಿಧಾನಕ್ಕೆ ಮುಂದಕ್ಕೆ ಹೋಗಿ ನಿಮ್ಮ ಟಾರ್ಜೆಟನ್ನು ಮುಟ್ತೀರಾ ಅಂದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದರೆ ಇದು ನಡೆಯುವುದು ಒಂದು ಕ್ರಿಯೆ ಕ್ರಿಯೆ ಮಾಡ್ತಿರುವಾಗ ಸುಸ್ತ ಆಯಾಸವಾದಾಗ ಒಂದು ಕ್ಷಣ ನಿಂತು ಸುಧಾರಿಸಿಕೊಂಡು ಮುಂದೆ ಹೋದರು ಅಂದರೆ ಒಂದು ಕ್ರಿಯೆಯನ್ನು ಮಾಡುತ್ತಿರುವಾಗ ಪಾಸ್ ಕೊಟ್ಟಾಗ ಕ್ಷಣಕಾಲ ನಿಂತ್ಕೊಂಡಾಗ ಸ್ವಲ್ಪ ರೆಸ್ಟ್ ಸಿಗುತ್ತೆ ತುಂಬ ಹೊತ್ತು ನಿಂತ್ಕೊಂಡಾಗ ಪಾಸ್ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ರೆಸ್ಟ್ ಸಿಗುತ್ತೆ ತುಂಬ ಹೊತ್ತು ಕೂತಿದ್ದಾಗ ಪಾಸ್ ಕೊಟ್ಟು ಎರಡು ನಿಮಿಷ ಮಲಕೊಂಡ್ರೆ ಸರಿ ಹೋಗುತ್ತೆ ಯಾವುದೇ ಕ್ರಿಯೆಯನ್ನು ಮಾಡುವಾಗ ಮನಸ್ಸಿಗೆ ಪಾಸ್ ಕೊಟ್ಟಾಗ ನಮ್ಮ ದೇಹಕ್ಕೆ ಒಂದು ರೀತಿಯ ಶಾಂತಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ಆದ್ದರಿಂದ ಅದರ ಮೇಲೆ ಈ ಜೀರೋ ಸ್ಟೇಟ್ ಮೆಡಿಟೇಷನ್ ಅವಲಂಬಿತವಾಗಿದೆ ಇದು ಮಾಡುವುದು ಬಹಳ ಸುಲಭ ಅಷ್ಟೇ ಕಷ್ಟ ಕಾರಣ ಮನಸ್ಸು ಮಾಡಬೇಕಷ್ಟೇ ನೀವು ಒಂದು ಕಡೆ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಯಾವ ರೀತಿಯ ಪರಿಕಲ್ಪ ಪರಿಕರಗಳು ಕೂಡ ಇದಕ್ಕೆ ಬೇಕಾಗಿಲ್ಲ ಒಂದು ಕುರ್ಚಿಯ ಮೇಲೋ ಆರಾಮ ಹೊರಗೆ ಕೂತ್ಕೊಂಡು ಕಣ್ಣು ಕಣ್ಮಿಚ್ಕೊಂಡು ಒಂದು ಗ್ಯಾಲಾಕ್ಸಿ ಅಂತ ಹೇಳ್ತೀವಲ್ಲ ಆಕಾಶ ಕಾಯ್ದಲ್ಲಿ ಕಪ್ಪು ರಂಧ್ರ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆ ಕಪ್ಪು ರಂಧ್ರದ್ದು ಗುಣ ನಿಮಗೆ ಗೊತ್ತಿದೆ ಎಲ್ಲ ನಕ್ಷತ್ರಗಳನ್ನೂ ಕೂಡ ಅದು ಹೀರ್ಕೊಳ್ಳುತ್ತೆ ಆ ಒಂದು ಕಣ್ಣು ಮುಚ್ಕೊಂಡಿರ್ತಾರೆ ಕತ್ತಲೆ ಆಗಿರುತ್ತೆ ಆ ಆಕಾಶದ ಗಂಗೆ ಒಳಗೂ ಕೂಡ ಕತ್ತಲೆ ಇರುತ್ತೆ ಬ್ಲ್ಯಾಕ್ ಹೋಲಲ್ಲಿ ಅದರ ಒಳಗಡೆ ಧುಮುಕ್ತೀರ ಧುಮುಕ್ದಾಗ ಸುತ್ತಲೂ ಕೂಡ ಕತ್ತಲೆ ಇರುತ್ತೆ ಅದರ ಒಳಗಡೆ ಒಂದು ಟೇಬಲು ಏನೋ ಒಂದು ಜಾಗ ಸಿಗುತ್ತೆ ನಿಮಗೆ ಆ ಗಟ್ಟಿಯಾದ ಒಂದು ಸ್ಥಳ ಸಿಗ್ದಾಗ ಅಲ್ಲಿ ಹೋಗಿ ಕೂತ್ಕೋತೀರಾ ಎಲ್ಲವೂ ಕೂಡ ಪರಿಕಲ್ಪನೆ ಕತ್ತಲೆ ಕಣ್ಣು ಕೂಡ ಮುಚ್ಕೊಂಡಿರ್ತೀರ ಒಳಗಡೆ ಕೂಡ ಕತ್ತಲೇನೇ ನಾನು ಅನುಭವಿಸ್ತಾ ಇರ್ತೀರ ಆ ಒಂದು ಬ್ಲ್ಯಾಕ್ ಹೋಲಲ್ಲಿ ಆ ಕತ್ತಲೆಯಲ್ಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿದೆ ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಬಿಗ್ ಬ್ಯಾಂಗ್ ಥಿಯರಿ ಥಿಯರಿ ಪ್ರಕಾರ ಕತ್ತಲಿನಿಂದ ಮತ್ತು ಶೂನ್ಯದಿಂದ ಆ ಒಂದು ಶೂನ್ಯದ ವಾತಾವರಣದಲ್ಲಿ ನಿಮ್ಮ ಉಸರನ್ನ ನೀವೇ ಗಮನಿಸ್ತಾ ಇರ್ತೀರ ಆ ಸಂದರ್ಭದಲ್ಲಿ ನಿಮಗೆ ಏನು ಅನುಕೂಲ ಬೇಕಾಗಿರುತ್ತೆ ಪ್ರಾಪಂಚಿಕ ಸುಖ ಇರ್ಬೋದು ಆಧ್ಯಾತ್ಮಿಕ ಸುಖ ಇರ್ಬೋದು ಆ ಪರಿಕಲ್ಪನೆಯ ಆಲೋಚನೆಗಳನ್ನು ಕ್ರಿಯೇಟ್ ಮಾಡಿ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫಾರ್ಚೂನ್ ಇನ್ ದಟ್ ಬ್ಲ್ಯಾಕ್ ಅಟ್ಮಾಸ್ಫಿಯರ್ ಆ ಒಂದು ಪರಿಕಲ್ಪನೆಗಳಲ್ಲಿ ನೋಡಿ ನಾ ಕಲ್ಪನೆ ಮಾಡ್ಕೋತಿರುವಾಗ ನಮಗೆ ಕೆಮ್ಮು ಇದೆ ಕಾರಣ ಪದೇ ಪದೇ ನಾನು ಮನೆಯಲ್ಲಿ ಇದನ್ನು ಮಾಡ್ಕೋತಾ ಇರ್ತೀನಿ ಆವಾಗ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಟಾಕ್ಸಿನ್ಗಳು ಎಷ್ಟು ಚೆನ್ನಾಗಿ ಹೊರಗಡೆ ಬರ್ತಾ ಇದೆ ಇದು ಕೋಇಿನ್ಸಿಡೆನ್ಸ್ ಅಲ್ಲ ಇದು ನಾನು ಸ್ವತಃ ಅನುಭವಿಸಿ ನಾನು ನಿಮಗೆ ಹೇಳ್ತಾ ಇರೋದು ಬಂಧುಗಳೇ ಜೀರೋ ಸ್ಟೇಟ್ ಮೆಡಿಟೇಷನ್ ಮಾಡಿದಾಗ ನಿಮಗೂ ಅನುಭವ ಬರುತ್ತೆ ತಲೆಯ ಒಳಗಡೆ ಇರೋಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಕೂಡ ಹೊರಗಡೆಯಿಂದ ಹೊರಟೋಗ್ಬಿಡುತ್ತೆ ಒಸರಿನಿಂದ ಇರ್ಬೋದು ಅಥವಾ ಕೆಮ್ಮಿನ ಮುಖಾಂತರ ಇರ್ಬೋದು ಗಂಟಲಿಂದ ಅಂತ ಇರ್ಬೋದು ಹೊರಗಡೆ ಹೊರಟೋಗುತ್ತೆ ಈ ಒಂದು ಅನುಭವ ಆದ ನಂತರ ಕಂಡು ಕತ್ತಲಾಗಿರುತ್ತೆ ಮನಸ್ಸು ಕತ್ತಲಲ್ಲಿ ಕೂತಿರ್ತೀರ ಝೀರೋ ಸ್ಟೇಟಲ್ಲಿರ್ತೀರಾ ಆ ಝೀರೋ ಸ್ಟೇಟಲ್ಲಿ ನೀವು ಏನು ಕಲ್ಪನೆ ಮಾಡ್ಕೋತೀರೋ ಅದನ್ನು ಒಂದು ಎರಡು ಮೂರು ಅಥವಾ ಐದು ನಿಮಿಷಗಳ ನಂತರ ಹತ್ತು ನಿಮಿಷಗಳ ನಂತರ ಒಂದು ಅಲಾರಂ ಇಟ್ಕೊಳ್ಳಿ ನಿಧಾನಕ್ಕೆ ದೀರ್ಘವಾಗಿ ಉಸಿರನ್ನು ತಗೊಂಡು ಕಣ್ಣು ಬಿಟ್ಟು ನೋಡಿದಾಗ ಮನಸ್ಸು ಶಾಂತವಾಗಿರುತ್ತೆ ಇದನ್ನು ಸತತವಾಗಿ ಯಾರು ಮಾಡ್ತಾರೋ ಇಪ್ಪತ್ತೊಂದು ದಿನ ನಿಮ್ಮ ಲೈಫಲ್ಲಿ ಮಿರ್ಯಾಕಲ್ಗಳಾಗತ್ತೆ ನಾನು ದಾರಿ ತೋರಿಸ್ಕೊಡಲೇಬೇಕಾಗಿಲ್ಲ ಹೇಗೆ ರೇಖಿ ಪ್ರಾಕ್ಟೀಸ್ ಮಾಡೋರಿಗೆ ಅದೇ ಒಂದು ದಾರಿಯನ್ನು ತೋರಿಸುತ್ತೋ ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮಕ್ಕೆ ಯಾವ ಲೈನಲ್ಲಿ ಹೋಗಬೇಕು ಯಾವ ಲ ಒಂದು ದಾರಿಯಲ್ಲಿ ಹಾದಿಯಲ್ಲಿ ಹೋದಾಗ ನಿಮಗೆ ಒಳ್ಳೆಯದಾಗುತ್ತೆ ಅಥವಾ ಇಂಥ ದಾರಿಯಿಂದ ಅಡೆತಡೆಗಳೇನಿದೆ ಮುಂದೆ ಯಾವ ವ್ಯಕ್ತಿಯಿಂದ ನಿಮಗೆ ಅನುಕೂಲ ಆಗುತ್ತೆ ತೊಂದರೆ ಆಗತ್ತೆ ನಿಮಗೇ ಗೊತ್ತಾಗುತ್ತೆ ಒಂದು ವೇಳೆ ಇದಕ್ಕೆ ಜೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಹೇಳ್ತಾರೆ ಯಾವ ದೇವರುಗಳು ಬೇಕಾಗಿಲ್ಲ ದೇವರು ದಿಂಡರು ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್ಸ್ ಕೇವಲ ಯು ಕೆ ಜಿ ಎಲ್ ಕೆ ಜಿ ಇದ್ದಂಗೆ ಅಲ್ಟಿಮೇಟ್ ಕಾಸ್ಮಿಕ್ ಎನರ್ಜಿ ಆ ಈ ಬೃಹದಾಕಾರದ ವಿಶ್ವ ತರಂಗ ಇದೆಯಲ್ಲ ಅದರ ಕಡೆ ನಾವು ಶರಣು ಹೊಂದ್ಬಿಟ್ರೆ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ ಯಾವ ಅಹಂಕಾರ ಕೂಡ ಬೇಕಾಗಿಲ್ಲ ನಮಗೆ ನಾವು ಈ ಬ್ರಹ್ಮಾಂಡದಲ್ಲಿ ಅಣುವಿನಲ್ಲಿ ಅಣುವಾಗಿದ್ದೀವಿ ಅಷ್ಟನೇ ಅಂದರೆ ಲೆಕ್ಕ ಹಾಕಿ ನಾವು ಅಂದ್ಕೋತೀವಿ ಏ ನಾನು ಬಿಟ್ಟರೆ ಇಲ್ಲ ನಾನು ಅಧಿಕಾರಿ ಹಾಗೆ ಹೀಗೆ ಅಂತ ಆದರೆ ಈ ಬ್ರಹ್ಮಾಂಡದಲ್ಲಿ ನಾವು ಸಣ್ಣ ಅಣು ನಾವು ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ಈ ಬ್ರಹ್ಮಾಂಡಕ್ಕೆ ಏನೂ ತೊಂದರೆ ಆಗಲ್ಲ ಬ ಬಂಧುಗಳೇ ಆದ್ದರಿಂದ ಆ ಒಂದು ಪರಿಕಲ್ಪನೆಯನ್ನು ನಾವು ಮರೆತು ನಾವು ಇರುವಷ್ಟು ದಿನ ಈ ಒಂದು ಲೋಕದಲ್ಲಿ ನಮ್ಮ ಮಾನಸಿಕ ಸಮತೋಲನವನ್ನು ಹೇಗೆ ಕಾಪಾಡ್ಕೋಬೋದು ಧ್ಯಾನದಿಂದ ಅಂತ ಕಲಿತ್ಕೊಂಡು ಈ ಝೀರೋ ಸ್ಟೇಟ್ ಮೆಡಿಟೇಷನ್ ಮಾಡ್ತಾ ಇದ್ದರೆ ಯು ಕ್ಯಾನ್ ಡೂ ವಂಡರ್ಸ್ ಇನ್ ದಿಸ್ ಬರ್ಲ್ಡ್ ಅಷ್ಟೇ ಅಲ್ಲ ಇಪ್ಪತ್ತು ನಿಮಿಷದ ಒಂದು ಧ್ಯಾನ ಕೂಡ ಇದೆ ಅದು ಹೇಗೆ ಅಂತಂದರೆ ಭಾಳ ಚುಟುಕಾಗಿ ಹೇಳ್ತೀನಿ ಒಂದು ಮೂರು ಫ್ರೇಮ್ಗಳನ್ನು ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸುಮ್ಮನೆ ಕೂತಿರ್ತೀರ ಒಂದು ಕುರ್ಚಿಯ ಮೇಲ್ಗಡೆ ಉಸಿರಾಟ ಮೂರು ಸತಿ ಆದ ನಂತರ ಮಾನಸಿಕವಾಗಿ ಒಂದು ಬಿಳಿಯ ಪರದೆಯನ್ನು ಕಲ್ಪನೆ ಮಾಡ್ಕೊಳ್ಳಿ ಆ ಬಿಳಿಯ ಪರದೆಯ ಕೆಳಭಾಗದಲ್ಲಿ ಶಿವ ಶಿವ ಅಂತ ಅಂದ್ಬಿಟ್ಟು ನೀಲಿ ಬಣ್ಣದ ಅಕ್ಷರ ಮೂವ್ ಆಗ್ತಾ ಇರುತ್ತೆ ಟಿ ವಿನಲ್ಲಿ ಸ್ಕ್ರಾಲಿಂಗ್ ಹೋದಂಗೆ ನಿಮ್ಮ ಕಡೆ ಧ್ಯಾನ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಅಷ್ಟೇ ಮೆಡಿಟೇಷನು ಕೂತಿದ್ದೀರಾ ವೈಟ್ ಸ್ಕ್ರೀನ್ನ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ಕೆಳಭಾಗದಲ್ಲಿ ನೀಲಿ ಬಣ್ಣದ ಶಿವ ಶಿವ ಅನ್ನೋ ಪದವನ್ನು ಗಮನಿಸ್ತಾ ಇರ್ತೀರ ಅಷ್ಟೇ ಎರಡೇ ಕ್ಷಣದಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗುತ್ತೆ ಆ ಮನಸ್ಸನ್ನು ತಿರ್ಗಿ ಎಳ್ಕೊಂಡು ಬನ್ನಿ ಶಿವ ಅನ್ನೋ ಕಡೆಗೆ ಹೀಗೆ ಶಿವ ಅನ್ನೋದು ಒಂದು ಮಂತ್ರ ಆದರೆ ಹೋ ಆಚೆ ಕಡೆ ಹೋಗ್ತಿರುವಂತಹ ಮನಸ್ಸನ್ನು ಎಳ್ಕೊಂಡು ಬರ್ತಿರಲ್ಲ ಅದು ತಂತ್ರ ಮಂತ್ರ ತಂತ್ರ ಮಂತ್ರ ತಂತ್ರ ಈ ಒಂದು ಪ್ರಕ್ರಿಯೆಯಲ್ಲಿ ನಿಮಗೇ ಗೊತ್ತಿಲ್ಲದಿದ್ದಾಗ ನಿಮ್ಮ ಮನಸ್ಸು ಒಂದು ಸೆಮಿ ಹಿಪ್ನೋಟಿಕ್ ಸ್ಟೇಜ್ಗೆ ಹೋಗುತ್ತೆ ಬಂಧುಗಳೇ ಈ ಧ್ಯಾನ ಸಿಕ್ಕಾಪಟೆ ಪವರ್ಫುಲ್ ಪವರ್ಫುಲ್ ಇದನ್ನು ಯಾವ ವ್ಯಕ್ತಿ ಮಾಡ್ತಾನೋ ಕೇವಲ ಇಪ್ಪತ್ತೊಂದೇ ದಿಸ ದಿನಗಳಲ್ಲಿ ಅವನು ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾನೆ ಮೈಂಡ್ ಕಂಟ್ರೋಲ್ ಬರುತ್ತೆ ಇನ್ನೇನು ಬೇಕು ಮೈಂಡ್ ಕಂಟ್ರೋಲ್ ಬಂದಮೇಲೆ ಮನುಷ್ಯನ ಹಿಡಿದಿನಿಸೋಕ್ಕೆ ಸಾಧ್ಯ ಇಲ್ಲ ಡೂ ಎನಿಥಿಂಗ್ ಎಂತಹ ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಧೃತಿ ಗೆಡದೆ ಎದೆ ಗುಂದಿದೆ ಆ ಮನುಷ್ಯ ಕೆಲಸಗಳನ್ನು ಮಾಡಬಲ್ಲ ಬಂಧುಗಳೇ ಲಾಸ್ಟ್ ಟೆಕ್ನಿಕ್ ಗೋಲ್ಡನ್ ಸ್ಪಿಯರ್ ಟೆಕ್ನಿಕ್ ಅಂತ ಅಂದ್ಬಿಟ್ಟು ಮೆಡಿಟೇಷನ್ ಸ್ಟೇಜಲ್ಲಿ ಕೂತಿರ್ತೀರ ಕಣ್ಮಿಚ್ಕೊಂಡು ಕೂತಿರ್ತೀರ ಆವಾಹನೆ ಮಾಡ್ಕೊಳ್ಳಿ ಆಕಾಶದಿಂದ ಒಂದು ಚಿನ್ನದ ದೊಡ್ಡ ಬಾಲ್ ಒಂದು ಎನರ್ಜಿ ಮೇಲಿಂದ ಇರುತ್ತೆ ಪಳ 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 ಹೊಳಿತಾ ಇರುತ್ತೆ ನಿಧಾನಕ್ಕೆ ಬಂದು ನಿಮ್ಮ ತಲೆಯ ಮೇಲೆ ಕೂತ್ಕೊಳ್ಳುತ್ತೆ ನಿಮ್ಮ ದೇಹಕ್ಕಿಂತ ತುಂಬ ದೊಡ್ಡದಾಗಿ ಗೋಲಾಕೃತಿಯಲ್ಲಿ ಅದಿರುತ್ತೆ ಉಸಿರಾಡ್ತಾ ಇರ್ತೀರ ನಿಮ್ಮ ತಲೆಯ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ನಿಮ್ಮ ದೇಹದ ಕಾವಿಗೆ ಅದು ಮಂಜಾಗಿ ಕರೆದು ಕರಗಿ ನಿಮ್ಮ ದೇಹದ ಒಳಗಡೆ ಎಂಟ್ರಾಗ್ತಾ ಇರುತ್ತೆ ಚಿನ್ನದ ಲಾವ ರಸ ನಿಮ್ಮ ದೇಹದೊಳಗಡೆ ಹರಿತಾ ಇರುತ್ತೆ ನಿಮ್ಮ ಬ್ರೈನಿನ ಒಂದೊಂದು ಕಣಕಣಗಳು ಕೂಡ ಅದನ್ನು ಸ್ವೀಕರಿಸ್ತಾ ಇದೆ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಫ್ಲಶ್ ಔಟ್ ಆಗ್ತಾ ಇದೆ ದೂರೀಕರಿಸ್ತಾ ಇದೆ ಎಲ್ಲವೂ ಕೂಡ ನಿಮ್ಮ ದೇಹದ ಅಂಗಾಂಗಗಳಲ್ಲಿ ಹರಿದು ಆ ಒಂದು ಚಿನ್ನದ ಬಣ್ಣದ ಎನರ್ಜಿ ಇದೆಯಲ್ಲ ತಲೆ ಎರಡು ಕಿವಿ ಕತ್ತು ಎರಡು ಕೈಗಳು ಹೃದಯ ಶ್ವಾಸಕೋಶ ಹೊಟ್ಟೆ ಹಾಗೆ ನಾವಿ ಎರಡು ತೊಡೆಗಳು ಮಂಡಿ ಕಾಲು ಹೀಗೆ ಎಲ್ಲ ಭಾಗಗಳನ್ನು ಆಕ್ರಮಿಸಿಕೊಂಡು ಅಂಗಾಲಿನಿಂದ ಹೊರಗೆ ಹೋಗ್ತಾ ಇದೆ ಬಂಧುಗಳೇ ಎಂಟರ್ ಆಗುವಾಗ ಹೊಂಬಣ್ಣದಲ್ಲಿದ್ದಂತಹ ಆ ಎನರ್ಜಿ ಬಾಲಿನ ಆಕಾರ ಇರುತ್ತೆ ಕರಗಿ ನೀರಾಗಿ ನಮ್ಮ ದೇಹದಲ್ಲಿ ಎಂಟರ್ ಆಗ್ತಾಯಿದೆ ಅಂಗಾಲಿನಿಂದ ಹೊರಗೆ ಹೋಗುವಾಗ ಕಪ್ಪು ಬಣ್ಣ ಆಗಿರುತ್ತೆ ಕಾರಣ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಫ್ಲಶ್ ಔಟ್ ಮಾಡ್ತಾ ಇದೆ ಈ ಒಂದು ಕಲ್ಪನೆ ನೀವು ಮಾಡಿಕೊಂಡಾಗ ನೀವು ಸಿಗುವಂತಹ ರಿಸಲ್ಟ್ ಇದೆಯಲ್ಲ ಮಿರ್ರ್ಯಾಕ್ಲಸ್ ಮಿರ್ರ್ಯಾಕಲ್ ಇದು ಯಾವ ನಿಮಗೆ ದುಡ್ಡು ಕಾಸಿಂದ ಕೂಡ ಈ ಅನುಭವ ನಿಮಗೆ ಸಿಗೋದಿಲ್ಲ ಬಂಧುಗಳೇ ಏನು ಮಾಡಬಹುದು ನೀವಾಗ ಈ ರೀತಿ ಕೂತ್ಕೊಂಡಾಗ ಆ ಗೋಲ್ಡನ್ ಎನರ್ಜಿ ನಿಮ್ಮ ದೇಹದಲ್ಲಿ ಎಂಟ್ರಾಗ್ತಾ ಇದೆ ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಫ್ಲಶ್ ಔಟ್ ಮಾಡ್ತಾ ಇದೆ ಹಾಗೆ ಅಂಗಾಲಿಂದ ಹೊರಗಡೆ ಹೋಗ್ತಿರುವಂತಹ ಆ ಕಪ್ಪು ಕೊಳೆಯನ್ನು ಭೂಮಿ ತಾಯಿ ಹೀರ್ಕೋತಾ ಇದ್ದಾಳೆ ಭೂಮಿತಾಯ ಗುಣನೇ ಹಾಗೆ ಎಲ್ಲವನ್ನು ಕೂಡ ತನ್ನ ಒಡಲಿಗೆ ಸೇರಿಸ್ಕೋತಾಳೆ ಅದಕ್ಕೆ ಅವಳ ಮಾತೃಭೂಮಿ ಅಂತ ಕರೆಯೋದು ಸೊ ಹಾಗಾಗಿ ಈ ಒಂದು ಮೆಡಿಟೇಷನ್ನ ನೀವು ಮಾಡಿದಾಗ ನಿಮಗೆ ಬೇಕಾದಂತಹ ಎಲ್ಲ ಸಕಲ ಸೌಲಭ್ಯಗಳು ಸಿಗುತ್ತೆ ಬಂದಗಳೇ ಹೀಗಾಗಿ ಈ ಒಂದು ಪ್ರಕೃತಿಯನ್ನು ನಮ್ಮ ಅನುಭವಕ್ಕೆ ಬಳಸಿಕೊಂಡಾಗ ನಮಗೆ ಸಿಗುವ ಆನಂದಕ್ಕೆ ಪಾರವೇ ಇಲ್ಲ ಆ ಒಂದು ಸಿಹಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಕೊನೆಯೇ ಇಲ್ಲ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನೋಡ್ತಾ ಇರೋಂತಹ ಸಮಸ್ತ ಬಸವ ಟಿ ವಿಯ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ